ನಮಸ್ಕಾರ ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ ನಾನು ಶಾಲಿನಿ ವಾರ್ತೆಗಳ ವಿವರ ತುಮಕೂರಿನ ಇಪ್ಪತ್ತಾರನೇ ವಾರ್ಡ್ ಅಶೋಕ ನಗರದಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ ಬರುವಂತಹ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನ ಶಾಸಕ ಜ್ಯೋತಿ ಗಣೇಶ್ ನೆರವೇರಿಸಿದರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ ಸುಮಾರು ಇನ್ನೂರ ಎಂಬತ್ತು ಲಕ್ಷಗಳ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನ ನಗರದ ಇಪ್ಪತ್ತಾರನೇ ವಾರ್ಡಿನಲ್ಲಿ ಶಾಸಕ ಜ್ಯೋತಿ ಗಣೇಶ್ ಪಾಲಿಕೆಯ ಮಹಾಪೌರರಾದ ಕೃಷ್ಣಪ್ಪ ವಾರ್ಡ್ ಕಾರ್ಪೊರೇಟರ್ ಮಲ್ಲಿಕಾರ್ಜುನ್ ಹಾಗೂ ಮತ್ತಿತರ ಮುಖಂಡರು ಸೇರಿ ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್ ಕೊರೋನಾ ಕಾರಣ ಈ ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದು ಬಹಳ ವಿಳಂಬವಾಯಿತು ಕೇಂದ್ರ ಸರ್ಕಾರದ ಸ್ಕೀಮ್ಗಳಿಂದ ಸಾಕಷ್ಟು ಕೆಲಸಗಳು ನಡೆಯುತ್ತಿದೆ ಎಂದು ತಿಳಿಸಿದರು ಕೊಡಬೇಕು ಅಂತೇಳಿ ಇಪ್ಪತ್ತು ಕೋಟಿ ಎಲ್ಲ ಮಹಾನಗರ ಪಾಲಿಕೆ ಹಿಡಿದಿದ್ದಾರೆ ನೂರ ಐದು ಕೋಟಿಲಿ ನಮಗೆ ರಸ್ತೆಗೆ ಟ್ರೈನ್ಗೆ ಸಿಗ್ತಾ ಇರೋಂಥದ್ದು ಕೇವಲ ಒಂದು ನಲವತ್ತರಿಂದ ನಲವತ್ತೆರಡು ಕೋಟಿ ಮಾತ್ರ ಮಿಕ್ಕಿದ್ದು ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು ನಡೀತಾ ಇದೆ ಇಲ್ಲಿ ನಮ್ಮ ತಂದೆಯವರು ಹಿಂದೆ ಎಂ ಪಿ ಇದ್ದಂಥ ಸಂದರ್ಭದಲ್ಲೇ ಒಂದು ನೂರ ತೊಂಬತ್ತಾರು ಕೋಟಿಯ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡ್ರಿಂಕಿಂಗ್ ವಾಟರ್ ಸ್ಕೀಮನ್ನು ಕೂಡ ಮಾಡಿದರು ಆ ಸ್ಕೀಮು ಈ ಕಳೆದ ಮೂರು ವರ್ಷದಿಂದ ಚಾಲನೆಲ್ಲಿದೆ ಈ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮುಗಿದಿದೆ ಅದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಡ್ ಸ್ಟೇಟ್ ಗೌರ್ಮೆಂಟನ್ನು ಕೊಟ್ಟಿರಲಿಲ್ಲ ಅದನ್ನು ಈ ಒಂದು ದುಡ್ಡಿನಲ್ಲೇ ತೊಗೊಂಡಿದ್ದಾರೆ ಮತ್ತು ಯು ಜಿ ಡಿ ವರ್ಕು ಏನು ನಡೀತಿದೆ ಅದಕ್ಕೂ ಕೂಡ ಒಂದು ಮ್ಯಾಚಿಂಗ್ ಗ್ರ್ಯಾಂಟನ್ನು ಒನ್ ಸೆವೆಂಟಿ ಫೈವ್ ಕ್ರೋಸ್ತು ಇದೇ ಗ್ರ್ಯಾಂಟಲ್ಲಿ ತೊಗೊಂಡಿದ್ದಾರೆ ಮತ್ತು ಇಂಡಿವಿಜುವಲ್ ಬೆನಿಫಿಷರೀಸಿಗೆ ಕೊಡಲೇಬೇಕು ಅದು ಗೌರ್ಮೆಂಟು ಇದೆ ನಮ್ಮ ಪಿ ಕೆ ಎಸ್ನವ್ರು ಇರ್ಬೋದು ಮತ್ತೊಂದು ಮತ್ತು ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಇಂಡಿವಿಜುವಲ್ ಬೆನಿಫಿಷರೀಸ್ ಅದು ಲ್ಯಾಪ್ಟಾಪ್ ಇರ್ಬೋದು ಮತ್ತು ಅವ್ರ ಮನೆಗೆ ಶೌಚಾಲಯ ಇರ್ಬೋದು ಸೊ ಇವೆಲ್ಲ ಹೋಗಿ ನಮಗೆ ರಸ್ತೆಗೆ ಡ್ರೈನ್ಗೆ ಸಿಗೋ ಅಂಥದ್ದು ನಿಮಗೆ ಕಣ್ಣಿಗೆ ಕಾಣೋ ಅಂಥದ್ದು ಕೇವಲ ನಲವತ್ತೆರಡು ಕೋಟಿ ಮೂವತ್ತೈದು ವಾಡಿಗೆ ಇದನ್ನು ಹಂಚಬೇಕು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಲ್ಲಿ ಇರೋರು ನಮ್ಮ ಕೊಪ್ಪಳ ನಾಗರಾಜ್ ಅವರು ಸ್ವಲ್ಪ ಜಾಸ್ತಿ ನಮಗೆ ಒತ್ತಡ ಜಾಸ್ತಿ ಮುಂಚೆಯಿಂದ ನಾನು ಆದ್ದರಿಂದ ಕೆಲವು ಒಂದು ಸ್ಮಾರ್ಟ್ ಸಿಟಿ ಬಿ ಎಚ್ ರೋಡ್ನಲ್ಲಿ ಒಂದು ಗ್ರ್ಯಾಂಟ್ ಹಾಕಿದೀವಿ ಸೊ ಆ ಒಂದು ರೋಡ್ಗೆ ಹೊಂದ್ಕೊಂಡಂತ ಇರುವಂಥ ರೋಡನ್ನು ಕೂಡ ಇನ್ನೂರ ಎಂಬತ್ತು ಲಕ್ಷ ಅಲ್ದಲ್ಲೇ ಕೂಡ ತಗೊಂಡಿದ್ದೀವಿ ಸೊ ಅದು ಕೂಡ ನಿಮ್ಮ ಗಮನಕ್ಕೆ ಬರಬೇಕು ಅದು ನಾವು ರೆಗ್ಯುಲರಾಗಿ ಕೊಡೋಕೆ ಬರ್ತಿರಲಿಲ್ಲ ಇದು ಎ ಬಿ ಡಿ ಏರಿಯಾಗೆ ಬರೋಲ್ಲ ಆದರೆ ಬಿ ಎಚ್ ರೋಡ್ ತೊಗೊಂಡ್ರ ದೃಷ್ಟಿಯಿಂದಲೇ ಎನ್ ಎಚ್ ಟು ನಾಟ್ ಸಿಕ್ಸ್ ಏನಿದೆ ಬಟ್ವಾಡಿಯಿಂದ ನಿಮ್ಮ ಶಿವಕುಮಾರ ಸ್ವಾಮಿ ಸರ್ಕಲ್ವರೆಗೂ ನಾವು ಇನ್ನೂ ಶುರು ಮಾಡಿಲ್ಲ ಅಲ್ಲಿದ್ದಂಥ ಗ್ರ್ಯಾಂಟ್ ಉಳಿಕೆ ಗ್ರ್ಯಾಂಟ್ನೇ ಈ ಕಡೆ ಹಾಕಿದ್ದೀವಿ ಅದಕ್ಕೆ ಹೊಂದ್ಕೊಂಡ್ರಂಥ ರಸ್ತೆಗಳನ್ನ ಆ ಸ್ಕೀಮಲ್ಲಿ ಸ್ಮಾರ್ಟ್ ಸಿಟಿ ಸ್ಕೀಮಲ್ಲೂ ಕೂಡ ನಿಮ್ಮ ಒಂದು ಬಡಾವಣೆಗೆ ನಾವು ರಸ್ತೆಗಳನ್ನು ಹಾಕ್ಕೊಡ್ತಾ ಇದ್ದೀವಿ ಈ ಒಂದು ದೃಷ್ಟಿನಲ್ಲಿ ಈ ಒಂದು ಭಾಗಕ್ಕೆ ಸುಮಾರು ಈ ಒಂದು ಇನ್ನೂರ ಎಂಬತ್ತು ಲಕ್ಷ ಹೊತ್ತಿನ ಗುದ್ಲಿ ಪೂಜೆ ಮಾಡಿದ್ದೀವಿ ಎರಡು ಮುಕ್ಕಾಲು ಕಿಲೋಮೀಟ್ರ್ ಆಸ್ಫಾಲ್ಟ್ ರೋಡ್ ಬರುತ್ತೆ ಮತ್ತು ಒಂದು ಕಾಲು ಕಿಲೋಮೀಟ್ರು ಡ್ರೈನ್ ಬರುತ್ತೆ ಮತ್ತು ಇಲ್ಲಿರುವಂಥ ಒಂದು ಪಾರ್ಕು ನಮ್ಮ ಬಸವಣ್ಣವರ್ಗ ಗಡ ಬಸರಾಜವ್ರ ಮನೆ ಎದುರುಗಡೆ ಇರುವಂಥ ಪಾರ್ಕನ್ನು ಕೂಡ ಸ್ಮಾರ್ಟ್ ಸಿಟಿಲಿ ನಾವು ಇನ್ನು ಮೇಯರ್ ಕೃಷ್ಣಪ್ಪ ಮಾತನಾಡಿ ಕೊರೋನಾ ಕಾರಣದಿಂದ ಸಾಕಷ್ಟು ಹಣ ಬಿಡುಗಡೆ ವಿಳಂಬವಾಗಿತ್ತು ಆದರೆ ನಗರಾಭಿವೃದ್ಧಿ ಸಚಿವರು ಹಾಗೆ ನಮ್ಮ ಶಾಸಕರು ಇವರ ಹೋರಾಟದಿಂದ ಈ ಹಣ ಬಂದಿದೆ ಎಂದು ತಿಳಿಸಿದರು ಈ ಒಂದು ಏನು ಒನ್ ಟ್ವೆಂಟಿ ಫೈವ್ ಕ್ರೋರ್ಸ್ ಇತ್ತು ಅದನ್ನು ಬಹಳ ನಾವು ನಿರೀಕ್ಷೆಯಲ್ಲಿದ್ದು ಆದರೂ ಕೂಡ ಇದು ಕೋವಿಡ್ನಲ್ಲಿ ಕೋವಿಡ್ ವಿಚಾರವಾಗಿ ಈ ಅನುದಾನ ಕೊಡಲಿಕ್ಕೆ ಬರೋದಿಲ್ಲ ಅಂತ ಒಂದು ಸಮಯದಲ್ಲಿ ನಮ್ಮ ನಗರಾಭಿವೃದ್ಧಿ ಸಚಿವರು ಹಾಗೂ ಎಲ್ಲ ಏನು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಸಕರು ಒಗ್ಗೂಡಿ ಆ ಹಣವನ್ನು ತಂದಿದ್ರ ಉದ್ದೇಶದಿಂದ ಈ ರೀತಿಯಾಗಿ ಈ ಬಹಳ ವರ್ಷಗಳ ನಂತರ ಸಾಮೂಹಿಕವಾಗಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಕೆಲಸ ಶುರು ಪ್ರಾರಂಭ ಆಗಿರೋದು ಇದೆ ಅಂತ ನಾನು ಅದು ಭಾವಿಸಿದ್ದೇನೆ ಎಲ್ಲ ಎಲ್ಲ ವಾರ್ಡ್ಗಳು ಕೂಡ ಎರಡು ಕೋಟಿ ಮೂರು ಕೋಟಿ ಹೀಗೆ ಅನುದಾನವನ್ನು ತಂದು ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಆ ಕಾರಣಕ್ಕೆ ನಮ್ಮ ಮಹಾನಗರ ಪಾಲಿಕೆಯಿಂದ ವತಿಯಿಂದ ನಮ್ಮ ಶಾಸಕರಿಗೆ ಹಾಗೂ ಇದಕ್ಕೆ ಸಹಾಯ ಮಾಡಿದಂಥ ಸಚಿವರಿಗೆ ಎಲ್ಲರೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ ಈ ಈ ಒಂದು ತುಮಕೂರು ಈ ವಾರ್ಡು ಪುಣ್ಯ ಆ್ಯಕ್ಚುಲಿ ಇದಕ್ಕೆ ಸ್ಮಾರ್ಟ್ ಸಿಟಿಗೆ ಸೇರಿದೆ ಹಾಗಾಗಿ ಹೆಚ್ಚಿನ ಅನುದಾನವನ್ನು ಬರ್ತಾ ಇದೆ ಹಾಂ ಹಾಂ ಹಾಗಾಗಿ ಹೆಚ್ಚಿನ ಅನುದಾನವನ್ನು ಈ ಒಂದು ವಾರ್ಡ್ಗೆ ನೀಡಿದ್ದಾರೆ ಏನು ಹೊರವಲಯದಲ್ಲಿ ಪಂಚಾಯಿತಿ ಲೆವೆಲಿಯಿಂದ ನಾವು ಮಹಾನಗರ ಪಾಲಿಕೆಗೆ ಸೇರಿಕೊಂಡು ಅಂತಹ ವಾರ್ಡ್ಗಳಂತೂ ಬಹಳ ಹೀನಾಯ ಸ್ಥಿತಿಯಲ್ಲಿದೆ ಬಡ್ಡಿಹಳ್ಳಿ ಮುರಳೂರು ಹೊನ್ನೆಹಳ್ಳಿ ಕ್ಯಾತ್ಸಂದ್ರ ಈ ಕಡೆ ಎಲ್ಲರೂ ಕೂಡ ಸುಮಾರು ಒಂದೊಂದು ವಾರ್ಡ್ಗೆ ಸಾವಿರ ಕೋಟಿ ಹಾಕಿದ್ರು ಕೂಡ ಕೆಲಸ ಮುಗಿಯಲ್ಲ ಅಂತಹ ಪರಿಸ್ಥಿತಿಯನ್ನು ಇದ್ದಾವೆ ಆದಾಗ್ಯೂ ಕೂಡ ಸ್ವಲ್ಪ ಸ್ವಲ್ಪ ಕೆಲಸವನ್ನು ತೆಗೆದುಕೊಂಡು ಇದ್ದೀವಿ ಈ ಈ ಮೂಲಕ ನಗರವನ್ನು ಸ್ವಚ್ಛವಾಗಿ ಅಂದವಾಗಿ ಮಾಡಲಿಕ್ಕೆ ಎಲ್ಲರೂ ಕೂಡ ತಾವು ಸಹಕಾರ ನೀಡಬೇಕು ಈ ಒಂದು ಸಾಮೂಹಿಕವಾದ ಕೆಲಸವನ್ನು ಪ್ರತಿಯೊಂದು ಪ್ರತಿ ದಿವಸ ಕೂಡ ನಾವು ಮಾಡ್ತಾಯಿದ್ದೆವು ಖುಷಿ ಆಗುತ್ತೆ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಈಗ ಹಿಂದೆ ಏನಾಗ್ತಾಯಿತ್ತು ಯಾವುದೋ ಒಂದು ವಾರ್ಡಲ್ಲಿ ಕೆಲಸ ಆಗ್ತಾಯಿತ್ತು ನೋಡಪ್ಪ ಅಲ್ಲ ಹಾಕಿ ಕೊಟ್ಟಿದ್ದಾರೆ ಇಲ್ಲ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆಯೇ ಇಲ್ಲ ಈಗ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಅನುದಾನ ಬಂದಿದೆ ಎಲ್ಲ ವಾರ್ಡಲ್ಲೂ ಸಾಮೂಹಿಕ ಕೆಲಸ ಶುರುವಾಗಿದೆ ಬೆಂಗಳೂರು ಪಾವಗಡ ರಾಜ್ಯ ಹೆದ್ದಾರಿ ಮತ್ತು ಕೊರಟಗೆರೆ ಗಡಿ ಪ್ರದೇಶದ ಗ್ರಾಮೀಣ ಪ್ರದೇಶದ ಒಂಟಿ ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ದರೋಡೆಗೆ ಹೊಂಚು ಹಾಕ್ತಾ ಇದ್ದಂತಹ ಏಳು ಜನ ಆರೋಪಿಗಳನ್ನು ಬಂಧಿಸಿ ನಾಲ್ಕು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯುವಲ್ಲಿ ಕೊರಟಗೆರೆ ಸಿಪಿಐ ಸಿದ್ದರಾಮೇಶ್ವರ ನೇತೃತ್ವದ ಕೋಳಾಲ ಪೊಲೀಸರ ತಂಡ ಯಶಸ್ವಿಯಾಗಿದೆ ಕೊರಟಗೆರೆ ತಾಲೂಕಿನ ಕೋಳಾಲ ಪೊಲೀಸ್ ಠಾಣೆಯ ಎಎಸ್ಐ ಕಲ್ಯಾಣ್ ಮತ್ತು ಸಿ ಮೋಹನ್ ಕುಮಾರ್ ಕಾಮೇನಹಳ್ಳಿ ಒಡ್ಡೇರಹಳ್ಳಿ ಬಳಿ ಮಧ್ಯರಾತ್ರಿ ಭದ್ರತೆಯ ಗಸ್ತಿನಲ್ಲಿರುವಾಗ ಪಾಳು ಬಿದ್ದಿರುವ ಮನೆಯ ಹಿಂಬದಿ ಮಾರಕಾಸ್ತ್ರದ ಸಮೇತ ದರೋಡೆಗೆ ಹೊಂಚು ಹಾಕುತ್ತಿದ್ದ ಏಳು ಜನರ ತಂಡವನ್ನ ಮೇಲಾಧಿಕಾರಿಯ ಸೂಚನೆ ಮೇರೆಗೆ ಬಂಧಿಸಿ ತನಿಖೆ ನಡೆಸಿದ್ದಾಗ ಹಳೆಯ ಪ್ರಕರಣವು ಬೆಳಕಿಗೆ ಬಂದಿದೆ ತುಮಕೂರು ತಾಲೂಕು ಅನುಪನಹಳ್ಳಿಯ ಜಗದೀಶ ಗೂಳೂರಿನ ಹರೀಶ್ ಕುಮಾರ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ರೇಣುಕಯ್ಯ ಬೆಂಗಳೂರು ತಾಲೂಕು ಟಿ ದಾಸರಹಳ್ಳಿಯ ಅಜಯ್ ಸಿಂಗ್ ತಮಿಳುನಾಡು ರಾಜ್ಯ ಕೃಷ್ಣಗಿರಿ ಜಿಲ್ಲೆಯ ಸತೀಶ ಕೋರ್ಟಗೆರೆ ತಾಲೂಕು ಹುಲುವಂಗಲ ಗ್ರಾಮದ ನಟರಾಜ ಬೆಂಗಳೂರು ನಗರ ಗಂಗಾನಗರದ ಬಸವರಾಜು ಸೇರಿ ಏಳು ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಇತ್ತೀಚೆಗೆ ಕೋಳಾಲ ಪೊಲೀಸ್ ಠಾಣೆ ವ್ಯಾಪ್ತಿಯ ಹುಲುವಂಗಲದಿಂದ ತಮ್ಮೂರಿಗೆ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ವೀರನಾಗಯ್ಯ ಎಂಬ ರೈತನನ್ನ ಅಡ್ಡಗಟ್ಟಿ ಲಾಂಗ್ ತೋರಿಸಿ ಅವರ ಬಳಿ ಇದ್ದ ನಲವತ್ತೇಳು ಗ್ರಾಂ ಸರ ಹದಿನೇಳು ಗ್ರಾಂ ಉಂಗುರ ದ್ವಿಚಕ್ರ ವಾಹನ ಮತ್ತು ಹತ್ತು ಸಾವಿರ ನಗದನ್ನ ಮೇ ಒಂದರಂದು ಕಳ್ಳತನ ಮಾಡಿರುವ ಪ್ರಕರಣ ಕೋಳಾಲ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ ಬಂಧಿತ ಕಳ್ಳರಿಂದ ಸುಮಾರು ನಾಲ್ಕು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಮಧುಗಿರಿ ಡಿವೈಎಸ್ಪಿ ರಾಮಕೃಷ್ಣಯ್ಯ ಮಾರ್ಗದರ್ಶನ ಮತ್ತು ಕೊರಟಗೆರೆ ಸಿಪಿಐ ಸಿದ್ದರಾಮೇಶ್ವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಕೋಳಾಲ ಎಸ್ಐ ಕಲ್ಯಾಣ್ ಸಿ ಮೋಹನ್ ರಾಮು ಶಂಭುಲಿಂಗೇಶ್ ರವಿಕುಮಾರ್ ಪುಟ್ಟಸ್ವಾಮಿ ತಂಡವನ್ನ ತುಮಕೂರು ಪೊಲೀಸ್ ಅಧೀಕ್ಷಕ ರಾಹುಲ್ ಕುಮಾರ್ ಅಭಿನಂದಿಸಿದ್ದಾರೆ ಎನ್ ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ ಪಾವಗಡದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಇಲಾಖೆವಾರು ಪಟ್ಟಿ ಮಾಡಿದ್ರೆ ಮೊದಲ ಸ್ಥಾನ ಪುರಸಭೆಗೆ ಗಿಟ್ಟತ್ತೆ ಇನ್ನು ಪುರಸಭೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕಾನೂನು ಬಾಹಿರ ಕೆಲಸಗಳನ್ನ ಪಟ್ಟಿ ಮಾಡ್ಕೊಂಡು ಹೋದ್ರೆ ಒಂದ ಎರಡ ಅಗೆದಷ್ಟು ತೋಡದಷ್ಟು ಆಳ ಸಿಗುತ್ತೆ ಅಂತಾರೆ ಒತ್ತುವರಿ ರಾಜಕಾಲುವೆ ಒತ್ತುವರಿ ಹಳೆ ಕಲ್ಯಾಣಿಗಳ ಒತ್ತುವರಿ ಅನಧಿಕೃತ ಮಳಿಗೆಗಳು ಪುರಾತತ್ವ ಹಿನ್ನೆಲೆ ಉಳ್ಳ ಮಂಟಪಗಳು ಮೂಲಭೂತ ಸೌಕರ್ಯಗಳು ಇಲ್ಲದ ಲೇಔಟ್ಗಳಿಗೆ ಅನುಮತಿ ಕೋಟಿಗಟ್ಟಲೆ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ರಸ್ತೆಗಳಲ್ಲಿ ಶೌಚಾಲಯದ ಗುಂಡಿಗಳು ತೆರೆಯುತ್ತಿದ್ದರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಹೀಗೆ ಹೇಳುತ್ತಾ ಹೋದ್ರೆ ಬಹಳಷ್ಟು ಸಮಸ್ಯೆಗಳು ಹೊರಬರುತ್ವೆ ಸಾರ್ವಜನಿಕರಿಗೆ ಬಳಕೆಗೆ ಬಾರದ ಕಾಮಗಾರಿಗಳು ನಿರ್ಮಾಣದ ಹೆಸರಿನಲ್ಲಿ ಜನರ ಹಣ ಪೋಲಾಗಿದೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾಣಿಜ್ಯ ಮಳಿಗೆಗಳನ್ನ ರೀಹರಾಜು ಮಾಡಿ ಎಂದು ಆದೇಶ ನೀಡಿದ್ರೂ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಅಂಗಡಿ ಮಳಿಗೆಗಳು ರೀಹರಾಜು ಇಲ್ಲ ರೀಟೆಂಡರ್ ಇಲ್ಲ ಇವುಗಳಲ್ಲಿ ಭಾರೀ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಅಧಿಕಾರಿಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಅಂಗಡಿ ಮಳಿಗೆಗಳಿಗೆ ಹರಾಜುದಾರ ಒಬ್ಬಿದ್ದರು ಎರಡು ಮೂರು ಮಳಿಗೆಗಳನ್ನು ಹರಾಜು ಕೂಗಿ ಬೇರೆಯವರಿಗೆ ಮೂರ್ನಾಲ್ಕು ಪಟ್ಟು ದುಬಾರಿ ಹಣಕ್ಕೆ ಬಾಡಿಗೆ ನೀಡಿರುವ ನಿದರ್ಶನಗಳು ನಾವು ಇಲ್ಲಿ ಕಾಣಬಹುದು ಇಲ್ಲಿ ಯಾರು ಹೇಳುವವರು ಕೇಳುವವರು ಯಾರೂ ಇಲ್ಲ ಅಧಿಕಾರಿಯ ಸ್ಥಳೀಯ ರಾಜಕೀಯ ಧೋರಣೆಯಾಗಿದೆ ಬಹಳಷ್ಟು ಅಂಗಡಿಗಳ ಬಾಡಿಗೆ ವಸೂಲಾತಿ ಬಾಕಿ ಉಳಿದಿದ್ದು ಸುಮಾರು ಕೋಟಿಗಟ್ಟಲೆ ಬಾಡಿಗೆ ಹಣ ಬಾಕಿ ಇದೆ ಎಂಬುದಾಗಿ ಮೇಲ್ನೋಟಕ್ಕೆ ಕೇಳಿ ಬರ್ತಿದೆ ಸಾರ್ವಜನಿಕ ಹಣ ಪೋಲಾಗುತ್ತಿದ್ದರೂ ಇಲ್ಲಿ ಯಾವುದೇ ರಾಜಕೀಯ ವಿರೋಧ ಪಕ್ಷಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಜಿಲ್ಲಾಧಿಕಾರಿಯಾಗಲಿ ಇತ್ತ ಗಮನ ಹರಿಸ್ತಿಲ್ಲ ಹಾಗಾಗಿ ಇಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ ಮಾಡಿದ್ದೇ ಕೆಲಸ ಎಂಬಂತಿದೆ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯುವಂತಹ ಕಾಮಗಾರಿಗಳಲ್ಲಿ ಇಪ್ಪತ್ತು ಮೂವತ್ತು ಗೇಟ್ ಟೆಂಡರ್ ಹಾಕಿ ಕಳಪೆ ಗುಣಮಟ್ಟದ ಕಾಮಗಾರಿಗಳು ನಡೆಯುತ್ತಿವೆ ಇದನ್ನ ಗಮನಿಸಬೇಕಾದ ಅಧಿಕಾರಿಗಳು ಹಣಕ್ಕೆ ಜಾರಿದ್ದಾರೆ ಪುರಸಭೆ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ಬಹಳಷ್ಟು ಕಟ್ಟಡಗಳಿಗೆ ಅನುಮತಿ ಇಲ್ಲದೆ ಕಾನೂನು ಉಲ್ಲಂಘನೆ ಮಾಡಿ ನಾಲ್ಕು ಐದು ಅಂತಸ್ತಿನ ಮಳಿಗೆಗಳು ನಿರ್ಮಾಣ ಮಾಡಿದ್ದಾರೆ ಇಷ್ಟೆಲ್ಲ ಆದರೂ ಅದನ್ನ ಮೀರಿ ಒಂದು ಪ್ರಶ್ನೆ ಉಳಿಯುತ್ತೆ ಇವುಗಳಿಗೆ ಅನುಮತಿ ನೀಡಿದ್ದು ಯಾರು ಇಮ್ರಾನ್ ಅಮೋಕ್ ಟಿವಿ ಪಾವಗಡ ಶೌಚ ಮುಕ್ತ ಗ್ರಾಮ ಪಂಚಾಯಿತಿಗಳನ್ನಾಗಿ ಘೋಷಣೆ ಮಾಡ್ಕೊಂಡಿರೋ ಗ್ರಾಮ ಪಂಚಾಯಿತಿಗಳು ಒಂದ್ ಕಡೆ ಇರೋದಾದ್ರೆ ಶೌಚಾಲಯವೇ ಇಲ್ಲದೆ ದೀಪದ ಕೆಳಗೆ ಕತ್ತಲು ಅನ್ನುವಂತಹ ಇಲ್ಲೊಂದು ಗ್ರಾಮ ಪಂಚಾಯಿತಿ ಇದೆ ಅದ್ಯಾವುದು ಅಂದ್ರ ನೀವೇ ನೋಡಿ ಕರ್ನಾಟಕ ರಾಜ್ಯದ ಪ್ರತಿ ಮನೆಯಲ್ಲೂ ಶೌಚಾಲಯಗಳನ್ನ ನಿರ್ಮಿಸುವಂತೆ ಸಾರ್ವಜನಿಕರಿಗೆ ಅರಿವು ಮೂಡಿಸುತ್ತಿದೆ ಆದರೆ ಗುಬ್ಬಿ ತಾಲೂಕಿನ ಕೂಗಳತೆ ದೂರದಲ್ಲಿರುವ ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯವೇ ಇಲ್ಲದಂತಹ ಸ್ಥಿತಿ ಉಂಟಾಗಿದೆ ಸರ್ಕಾರ ಮೀಸಲಾತಿ ನಿರ್ಧಾರ ಮಾಡುವಾಗ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಮಹಿಳಾ ಸದಸ್ಯರನ್ನ ನೀಡಿರುತ್ತದೆ ಇದರ ಜೊತೆಗೆ ಸರ್ಕಾರಿ ಕಚೇರಿಗಳಲ್ಲಿ ಹೆಚ್ಚಿನ ಸಿಬ್ಬಂದಿಗಳು ಮಹಿಳೆಯರೇ ಇರುವುದರಿಂದ ಶೌಚಾಲಯದ ಅವಶ್ಯಕತೆ ಹೆಚ್ಚು ಆದರೆ ಪ್ರತಿದಿನ ಜನರಿಗೆ ಮಾಹಿತಿ ನೀಡುವ ಮೂಲಕ ಬಯಲು ಶೌಚಮುಕ್ತ ಗ್ರಾಮ ಮಾಡುವ ಉದ್ದೇಶವನ್ನ ಹೊಂದಿರುವ ಗ್ರಾಮ ಪಂಚಾಯಿತಿಗೆ ಈ ರೀತಿಯ ದುಸ್ಥಿರ ಪರಿಸ್ಥಿತಿ ಇದ್ದರೆ ಜನಸಾಮಾನ್ಯರಿಗೆ ಯಾವ ರೀತಿ ಅರಿವು ಮೂಡಿಸಲಿದ್ದಾರೆ ಎಂಬುದು ಸಾರ್ವಜನಿಕರ ವಲಯದ ಚರ್ಚೆಯಾಗುತ್ತಿದೆ ಈ ಬಗ್ಗೆ ಗಮನಹರಿಸಬೇಕಾದ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂಬುದೇ ಪ್ರಶ್ನೆಯಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನಹರಿಸಿ ಬೇಜವಾಬ್ದಾರಿತನ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಕೂಡಲೇ ಶೌಚಾಲಯ ನಿರ್ಮಾಣವನ್ನ ಮಾಡುವ ಮೂಲಕ ಮಹಿಳಾ ಸದಸ್ಯರಿಗೆ ಅನುಕೂಲವಾಗಂತೆ ಮಾಡಬೇಕಿದೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ವರ್ಷಗಳಿಂದ ಶೌಚಾಲಯವಿಲ್ಲದೆ ಮಹಿಳೆಯರು ಅಕ್ಕಪಕ್ಕದ ಮನೆಯ ಶೌಚಾಲಯವನ್ನ ಹುಡುಕಿ ಹೋಗುವ ಇದೆ ಸುಮಾರು ಎರಡು ವರ್ಷದಿಂದ ಶೌಚಾಲಯ ನಿರ್ಮಾಣ ಕುಂಟುತ್ತಾ ಸಾಗಿದೆ ಆದಷ್ಟು ಬೇಗ ಇದನ್ನ ಪೂರ್ಣಗೊಳಿಸುತ್ತೇವೆ

ಅವ್ರು ಶೌಚಾಲಯ ಇಲ್ಲ ಅಂದ್ರೆ ಸುಮಾರು ವರ್ಷಗಳಿಂದ ಈ ಪಂಚಾಯತಿ ಆದಾಗ್ಲಿಂದಲೂ ಕೂಡ ಇಲ್ಲಿಲ್ಲ ಅಂತ ಮಾಹಿತಿ ಅಲ್ಲ ಈಗ ನೀವೆಲ್ಲ ನಾ ಇಡೀ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ರಿಗೂ ಹೇಳೋ ಅಂತವ್ರು ನೀವು ಶೌಚಾಲಯ ಕಟ್ಟಿ ಶೌಚಾಲಯ ಮುಕ್ತ ಗ್ರಾಮ ಪಂಚಾಯತಿ ಮಾಡಿ ಅಂತ ನಿಮ್ಮ ಶೌಚಾಲಯ ಇಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸದೆ ಶೌಚಾಲಯ ನಿರ್ಮಾಣದಲ್ಲಿ ಬೇಜವಾಬ್ದಾರಿತನ ತೋರಿದ್ದರಿಂದ ಇದುವರೆಗೆ ಶೌಚಾಲಯ ನಿರ್ಮಾಣವಾಗಿಲ್ಲ ಈ ಗ್ರಾಮ ಪಂಚಾಯಿತಿಯಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಸದಸ್ಯರು ಮಹಿಳೆಯರು ಇರುವುದರಿಂದ ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಆದಷ್ಟು ಬೇಗ ಶೌಚಾಲಯವನ್ನು ಪೂರ್ಣಗೊಳಿಸಬೇಕು ಶೌಚಾಲಯದ್ದು ಸರ್ ಈಗ ನಾವು ಆರು ತಿಂಗಳಾಗಿದೆ ಮೆಂಬರ್ಸ್ ಆಗಿ ಅಧ್ಯಕ್ಷ ಆಗಿ ಹಿಂದೆ ಟಾಯ್ಲೆಟ್ ರೂಮ್ ಇತ್ತು ಅಂತಾರೆ ಅದೇನೋ ಹಳೇದಾಗಿದೆ ಈಗ ಹೊಸ್ದಾಗಿ ಮಾಡಿ ಆರು ತಿಂಗಳಿಂದಲೂ ಕೇಳ್ತಲೇ ಇದ್ದೀವಿ ಅಭಿವೃದ್ಧಿ ಅಧಿಕಾರಿ ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಇಂಜಿನಿಯರ್ ಕಳಿಸ್ತೀವಿ ಎಸ್ಟಿಮೇಟ್ ಮಾಡಿಸ್ತೀವಿ ರೆಡಿ ಮಾಡಿಸ್ತೀವಿ ಅಂತ ಹೇಳ್ತಲೇ ಇದ್ದಾರೆ ಇಲ್ಲಿವರೆಗೂ ಏನೂ ಮಾಡಿಲ್ಲ ಹೀಗಾಗಿ ನಾವು ಮೊನ್ನೆ ಈಗ ಅಲೇ ತಿಂಗಳು ತಿಂಗ್ ಹಚ್ಚಿದೆ ಎಲ್ಲ ವಿಚಾರಕ್ಕೆ ನಾವೆಲ್ಲ ಮೆಂಬರ್ಸ್ಗಳೆಲ್ಲ ಅಭಿವೃದ್ಧಿ ಅಧಿಕಾರಿ ಬಗ್ಗೆ ಎಲ್ಲ ಇವ್ರು ಬೇಡವೇ ಬೇಡ ಅಂತ ಕೇಳಿದ್ದು ಹಂಗಾಗಿ ಟ್ರಾನ್ಸ್ಫರ್ ಆಗಿದ್ದಾರೆ ಬೇರೆ ಅಭಿವೃದ್ಧಿ ಅಧಿಕಾರಿ ಬರಲಿ ಈಗ ಈ ಇದರಲ್ಲಿ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ವಹಿಸ್ಕೊಂಡಿದ್ದಾರೆ ರೆಡಿ ಮಾಡ್ತಾರೆ ಈಗಿನ ಸ್ಥಿತಿ ಸರ್ ಈಗ ಇದ್ದಾರೆ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಹೆಣ್ಮಕ್ಳು ಇದ್ದಾರೆ ಅವ್ರದ್ದು ಅವ್ರ ಪರಿಸ್ಥಿತಿ ನಡೀತಾರೆ ನಾವು ಹೇಳಕ್ಕೆ ಬರಲ್ಲ ಅದು ಹಂಗಾಗಿ ನೆಕ್ಸ್ಟ್ ನಾವು ಸಾಮಾನ್ಯ ಮೀಟಿಂಗ್ ಕರೆಯೋದ್ರೊಳಗೆ ಶೌಚಾಲಯ ಒಂದು ರೆಡಿ ಮಾಡಿ ಹ್ಮ್ ಸಾಮಾನ್ಯ ಮಟ್ಟಿಗೆ ಸುಮಾರು ವರ್ಷಗಳಿಂದ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದೇನೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ ಶೌಚಾಲಯವೇ ಇಲ್ಲ ನಮ್ಮ ಸಿಬ್ಬಂದಿಗಳು ಶೌಚಾಲಯ ಹುಡುಕಿ ಅಕ್ಕಪಕ್ಕದ ಮನೆಗಳಿಗೆ ಹೋಗುವ ಸ್ಥಿತಿ ಇದೆ ನರಸಿಂಹೂರ್ತಿ ಅಮೋಕ್ ಟಿವಿ ಗುಬ್ಬಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ನಮ್ಮೂರ ಕೆರೆ ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ರಾಜ್ಯದಾದ್ಯಂತ ಮುನ್ನೂರ ಐವತ್ತಾರು ಕೆರೆ ಪುನಶ್ಚೇತನಗೊಂಡಿದೆ ಇದೇ ಹಾದಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿಯಲ್ಲಿ ಗೋಪಾಲಪುರ ಕೆರೆ ಅಂಗಳದಲ್ಲಿ ಗಿಡನಾಟಿ ಕಾರ್ಯಕ್ರಮವನ್ನ ಗಿಡನೆಟ್ಟು ಚಾಲನೆ ನೀಡಿದ್ರು ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಒಂದಡಿ ಸುಮಾರು ಇಪ್ಪತ್ತೆಂಟು ಎಕರೆ ವಿಸ್ತೀರ್ಣವುಳ್ಳ ಗೋಪಾಲಪುರ ಕೆರೆ ಕೆರೆ ಅಂಗಳದಲ್ಲಿ ಗಿಡ ನೆಡುವಿಕೆ ಈ ದೃಶ್ಯ ಕಂಡುಬಂದಿದ್ದು ಗೋಪಾಲಪುರ ಕೆರೆಯಲ್ಲಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಪುನಶ್ಚೇತನ ಪ್ರಾರಂಭವಾಗಿದ್ದು ಕೆರೆಯ ಮೇಲ್ಪಾದರ ಸುಮಾರು ಮೂರು ಅಡಿ ಮಣ್ಣನ್ನು ತೆಗೆದು ಸುಮಾರು ನಲವತ್ತೆಂಟು ಸಾವಿರ ಲೋಡ್ ಮಣ್ಣು ರೈತರಿಗೆ ನೀಡಿದ್ದೆವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆರೆ ಪುನಶ್ಚೇತನ ಪ್ರಾರಂಭವಾಯಿತು ಹಲವಾರು ಕಾಡು ಮರಗಳಿಂದ ಬೆಂಗಾಡಾಗಿದ್ದ ಕೆರೆಯಲ್ಲಿ ನೀರು ನಿಲ್ಲದೆ ಸ್ಥಳೀಯ ರೈತ ಮಹಿಳೆಯರು ಕೆರೆಯ ಭಾಗದಲ್ಲಿ ಸಂಚರಿಸುವಾಗ ಸರಗಳತನವಾಗಿತ್ತು ಇದೀಗ ಕೆರೆ ಪರಿಸರ ಸುಧಾರಿಸಿದೆ ಕೆರೆಯಲ್ಲಿ ನೀರು ನಿಂತು ಅಂತರ್ಜಲ ಮಟ್ಟ ಸ್ಥಳೀಯವಾಗಿ ಹೆಚ್ಚಿದೆ ಕೊಳವೆಬಾವಿಗಳಲ್ಲಿ ನೀರಿನ ಮಟ್ಟ ಉತ್ತಮವಾಗಿದೆ ನಂತರ ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ವಿ ರಾಮಸ್ವಾಮಿ ಮಾತನಾಡಿ ಇದೀಗ ಕೆರೆಯಂಗಳದಲ್ಲಿ ಐವತ್ತು ಹಣ್ಣಿನ ಗಿಡಗಳನ್ನ ನೆಟ್ಟು ಪೋಷಿಸಿ ಗಿಡಗಳ ಸಂರಕ್ಷಣೆ ಮಾಡಿ ಪರಿಸರಕ್ಕೆ ಉತ್ತಮ ಆಮ್ಲಜನಕ ನೀಡಲು ಮುಂದಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಕೆರೆ ಮತ್ತು ಕೆರೆ ಸಂರಕ್ಷಿತ ಪ್ರದೇಶವನ್ನು ಪ್ರವಾಸಿ ಸ್ಥಳವಾಗಿ ಮಾಡುವ ಸದುದ್ದೇಶವಿದೆ ಎಂದರು ಮಳೆ ಬಂದಾಗ ಸುತ್ತಮುತ್ತ ಹಳ್ಳಿಯವರು ಬಂದೆಲ್ಲ ನೋಡ್ತಾ ಇದ್ರು ಕೆರೆ ಕೊಡಿ ಬೀಳ್ತಾ ಇತ್ತು ಗದ್ದೆ ಗಿದ್ದೆ ಎಲ್ಲ ಭಾಳ ಚೆನ್ನಾಗಿ ಸಮೃದ್ಧಿಯಾಗಿ ನಡೀತಾ ಇತ್ತು ನಾವು ಚಿಕ್ಕಂದಿನಲ್ಲಿ ಸೊ ಹಂಗಾಗಿ ದಿನ ಕಳೆದಂತೆ ಕೆರೆ ಹೂಳು ತುಂಬಿಕೊಂಡು ಗಿಡ ಹತ್ಕೊಂಡು ಆ ದೊಡ್ಡ ಕೆರೆ ಇದು ನಾಲ್ಕು ಹಳ್ಳಿಗೆ ಸೇರ್ತಕ್ಕಂಥ ದೊಡ್ಡ ಕೆರೆ ಹಂಗಾಗಿ ಎಲ್ಲ ಗಿಡ ಮರ ಹತ್ಕೊಂಡು ಯಾರೋ ಓಡ್ದು ಜನಗಳನ್ನು ಮತ್ತು ಮಹಿಳೆಯರು ಓಡಾಡ ಪರಿಸ್ಥಿತಿ ಬಂತು ಒಮ್ಮೆ ಯಾರೋ ಅಲ್ಲಿ ನಾವು ಪಂಚಾಯಿತಿ ಬರಬೇಕಾದ್ರೆ ಕೆರೆ ಬರಬೇಕಾದ್ರೆ ನಮ್ಮದು ಮಾಂಗ್ಯಾ ಸರ ಕಿತ್ಕೊಂಡು ಬಂದರು ಅಷ್ಟು ಕಾಡು ಥರ ಬೆಳ್ಕೊಂಡಿತ್ತು ಸೊ ಹಾಗಾಗಿ ನಾವು ಧರ್ಮಸ್ಥಳ ಯೋಜನೆ ಮತ್ತು ಸಂಸ್ಥೆಗೆ ನಾವು ಮನವಿ ಮಾಡಿಕೊಂಡಾಗ ಈ ಯೋಜನೆಯನ್ನು ಕೆರೆಯಲ್ಲಿ ಉಳುತ್ತಾ ಅಂತ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳಲ್ಲಿ ನಾವು ನಲವತ್ತೆಂಟು ಸಾವಿರ ಲೋಡನ್ನು ಮಣ್ಣನ್ನು ಎತ್ತಿದ್ದೇವೆ ಎಲ್ಲರೂ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿರಬೇಕಾ ಈ ಕೆರೆ ಉಳಿತಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಭಾಳ ವ್ಯವಸ್ಥಿತವಾಗಿ ಧರ್ಮಸ್ಥಳ ಯೋಜನೆಯಲ್ಲಿ ಕೆರೆ ಮಣ್ಣನ್ನು ಮಾತ್ರ ನಾವು ತುಂಬಿಕೊಡ್ತೇವೆ ಟಿಪ್ಪರ್ ಮತ್ತು ಟ್ಯಾಕ್ಟರ್ಗಳಿಗೆ ಹೊಲಗದ್ದೆಗಿರ್ಬೋದು ತಿಪ್ಪೆಗಳಿಗಿರ್ಬೋದು ಅಡಿಕೆ ತೋಟಕ್ಕಿರ್ಬೋದು ಅವರು ಯಾವುದೇ ಉದ್ದೇಶ ತಗೊಂಡು ನಾವು ಉಚಿತವಾಗಿ ಮಣ್ಣು ತುಂಬಿಕೊಡ್ತಕ್ಕಂಥ ಕೆಲಸವನ್ನು ಹಿತಾಚಿ ಇಟ್ಕೊಂಡು ಮಾಡಿದ್ವಿ ಹಾಗಾಗಿ ನಮಗೆ ನಲವತ್ತೆಂಟು ಸಾವಿರ ಲೋಡನ್ನು ಮಣ್ಣೆತ್ತಿಕ್ಕಾಯಿತು ಕಳೆದ ಬಾರಿ ನಾವು ಇದನ್ನು ಕೂಡ ನಮ್ಮ ಡಾಕ್ಟರ್ ಲಚ್ ಮಂಜುನಾಥ್ರವರು ಧರ್ಮಸ್ಥಳ ಗ್ರಾಮೀಣಾಭ್ರ ಸಿ ಅವರು ಬಂದು ಹಸ್ತ ಹಸ್ತಾಂತರ ಮಾಡಿದ್ರು ಇವತ್ತು ನಮಗೆ ಕೆರೆ ನಾವು ನಾವು ಕಂಡಂಥ ಕನಸು ನನಸಾಗುತ್ತೆ ಅಂತೇಳಿ ಕಳೆದ ಬಾರಿ ಕೆರೆ ತುಂಬ್ಕೊಂಡಿತ್ತು ತುಂಬ ಅದು ಬೀಡು ಹಾಳಾಯ್ತದ್ರಿಂದ ಬೀಳ್ಬಿಟ್ಟಿರಿಂದ ಎಲ್ಲ ನೀರು ಕಡಿಮೆ ಆಯಿತು ಈ ವರ್ಷ ಆ್ಯಕ್ಚುಲಿ ಕಾರ್ಯ ಡ್ರೈ ಆಗಲೇ ಇಲ್ಲ ಈ ಸರಿ ನಮ್ಮ ಮಳೆ ಬಂದು ಕೆರೆ ತುಂಬುತ್ತೆ ಅನ್ನೋ ಆತ್ಮವಿಶ್ವಾಸ ಇದೆ ನಾವೆಲ್ಲ ಮತ್ತೆ ಅದನ್ನು ನೋಡ್ತೇವೆ ಅಂತೇಳಿ ಇವತ್ತು ಎಲ್ರಿಗೂ ಗೊತ್ತಿದೆ ಜಲ ತುಂಬ ಹಾಳಕ್ಕೆ ಹೋಗ್ತಾ ಇರೋದಿರ್ಬೋದು ಇಲ್ಲೆಲ್ಲ ಬೋರಿನ ಬೋರ್ಗಳೆಲ್ಲ ನೀರಿಲ್ಲ ಮೇಲಕ್ಕೆ ಬರ್ತಾ ಇದ್ದಾವೆ ಹಾಗಾಗಿ ಒಂದು ಧರ್ಮಸ್ಥಳ ಯೋಜನೆಗೆ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ಸಾರ್ವಜನಿಕರು ಧನ್ಯವಾದ ಹೇಳ್ತೇವೆ ನೆಲಮಂಗಳ ಯೋಜನಾಧಿಕಾರಿ ಪಾರ್ವತಿ ಮಾತನಾಡಿ ಹಿಂದಿನ ಕಾಲದಲ್ಲಿ ಅಶೋಕ ಚಕ್ರವರ್ತಿ ರಸ್ತೆಯ ಈಕ್ಕೆಲಗಳಲ್ಲಿ ಗಿಡ ಹಾಕಿ ಮನುಷ್ಯ ಪ್ರಾಣಿಗಳಿಗೆ ಫಲ ನೀಡಲು ಮನಸ್ಸು ಮಾಡಿದ್ದರು ಈ ಕಾಲಘಟ್ಟದಲ್ಲಿ ರಾಜಶ್ರೀ ಡಾಕ್ಟರ್ ರವೀಂದ್ರ ಹೆಗಡೆಯವರ ಕನಸಿನ ಕೂಸಾದ ನಮ್ಮ ಸಂಸ್ಥೆಯಿಂದ ಪರಿಸರಕ್ಕೆ ಒತ್ತು ನೀಡುವ ಸಲುವಾಗಿ ಕಳೆದ ವರ್ಷ ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರ ಬೀಜದೊಂಡೆ ಅಭಿಯಾನ ಮಾಡಿದ್ದೆವು ಮನುಷ್ಯನ ಸ್ವಾರ್ಥ ಸಾಧನೆಗೆ ಪರಿಸರವನ್ನು ಹಾಳು ಮಾಡಬಾರದು ಎಂದರು ಒಟ್ಟಾರೆ ಧರ್ಮಸ್ಥಳ ಯೋಜನೆಯಿಂದ ತಾಲೂಕಿನಲ್ಲಿ ಐದು ಕೆರೆ ಪುನಶ್ಚೇತನಗೊಂಡಿದೆ ಈ ವರ್ಷ ಎಂಟುಗಾನಹಳ್ಳಿ ಕೆರೆ ದತ್ತು ತೆಗೆದುಕೊಂಡಿರುವುದು ಶ್ಲಾಘನೀಯ ಇದುವರೆಗೆ ನಾವು ಐದು ಕೆರೆಗಳನ್ನು ಉಳಿತುವಂತಹ ಕೆಲಸವನ್ನ ಮಾಡಿದ್ದೀವಿ ಪ್ರಸ್ತುತ ವರ್ಷವೂ ಕೂಡ ಈಗ ಎಂಟುಗಾನಹಳ್ಳಿ ಕೆರೆಯನ್ನು ಒಂದು ಮಾದರಿ ಕೆರೆಯಾಗಿ ಮಾಡಿಕೊಳ್ಳುವಂಥ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾದರಿ ಕೆರೆಯಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಅದರ ಕೆಲಸ ಕಾರ್ಯಗಳು ಕೂಡ ಆರಂಭ ಮಾಡಿದ್ದೀವಿ ಸರ್ ಫಂಡಿಂಗ್ ಯಾವ ರೀತಿ ಮೇಡಮ್ ಕಾಮಗಾರಿಗೆ ಶೀರ್ಷ ಧರ್ಮಸ್ಥಳ ವತಿಯಿಂದ ಪೂರ್ತಿ ಪ್ರಮಾಣದಲ್ಲಿ ನಾವು ಫಂಡನ್ನು ಉಪಯೋಗ ಮಾಡ್ಕೊಳ್ತೀವಿ ಸರ್ ಇಲ್ಲ ಅದು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿಯೇ ಆಗ್ತದೆ ಕೆರೆ ಮಾಡುವಂಥ ಒಂದು ಎಸ್ಟಿಮೇಷನನ್ನು ನಮ್ಮ ಇಂಜಿನಿಯರ್ ಮಾಡಿಕೊಟ್ಟಿರ್ತಾರೆ ಆ ಪ್ರಯುಕ್ತ ನಮ್ಮ ಧರ್ಮಸ್ಥಳ ಸಂಸ್ಥೆ ವತಿಯಿಂದ ಫಂಡ್ ಸಾಂಕ್ಷನ್ ಆಗುತ್ತೆ ಅದರ ಅನ್ವಯವೇ ಎಲ್ಲ ಕೆರೆಗಳನ್ನು ಹೂಳೆತ್ತುವಿಕೆಯನ್ನು ಧರ್ಮಸ್ಥಳ ಸಂಸ್ಥೆಯ ನೆರವಿನಿಂದವೇ ಮಾಡ್ತೀವಿ ಗೋಪಾಲಪುರ ಕೆರೆ ನೆಡೋ ಕಾರ್ಯಕ್ರಮ ಇದ್ರ ಬಗ್ಗೆ ಏನು ಹೇಳಿದ್ರು ಗೋಪಾಲ್ಪುರ ಕೆರೆ ಕೆರೆ ಸಂಜೀವಿನಿ ಕಾರ್ಯಕ್ರಮದ ಅಡಿಯಲ್ಲಿ ಕಳೆದ ವರ್ಷ ಹೂಳೆತ್ತಿದಂಥ ಈ ಕೆರೆಯನ್ನು ಈ ಕೆರೆಗಳನ್ನು ಪುನಶ್ಚೇತನಗೊಂಡ ಕೆರೆಗಳನ್ನು ಕೆರೆಗಳನ್ನು ಕೂಡ ಅಗತ್ಯವಾಗಿ ನಾವು ಸಂರಕ್ಷಣೆ ಮಾಡಬೇಕು ಆ ಕೆರೆಗಳ ಸುತ್ತ ಅತಿಕ್ರಮಣವಾಗುವುದನ್ನು ತಡೆಗಟ್ಟಬೇಕು ಕೆರೆಗಳ ಸುತ್ತ ಗಿಡ ನಾಟಿಗಳ ಮಾಡೋದರ ಮೂಲಕ ಒಂದು ಅರಣ್ಯವನ್ನು ಬೆಳೆಸುವಂಥದ್ದು ಕೂಡ ಪೂಜ್ಯರ ಒಂದು ಕನಸು ಆ ಪ್ರಯುಕ್ತ ವಿಶೇಷವಾಗಿ ಕೆರೆ ಅಂಗಳದಲ್ಲಿ ಗಿಡನಾಟಿ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ಎಲ್ಲ ಕೆರೆಗಳ ಕೆರೆಗಳ ಕೂಡ ಈ ಗಿಡನಾಟಿ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಗೋಪಾಲಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕಮಲಮ್ಮ ಸಿದ್ದಪ್ಪ ಜಾಗೃತಿ ವೇದಿಕೆ ಉಪಾಧ್ಯಕ್ಷೆ ವೀಣಾ ರಮೇಶ್ ಜಿಲ್ಲಾ ನಿರ್ದೇಶಕ ಸತೀಶ್ ನಾಯಕ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ತ್ರಿವೇಣಿ ಕೃಷ್ಣಪ್ಪ ಲತಾ ಆನಂದ್ ನಾಗರಾಜು ಬಸವರಾಜು ಮಂಜುಳಾ ವೇಣು ಚಂದ್ರಶೇಖರ್ ಉಮೇಶ್ ಇನ್ನಿತರರಿದ್ದರು ತಗಿಗುಪ್ಪೆ ಶ್ರೀಧರ್ ಅಮೋಕ್ ಟಿವಿ ನೆಲಮಂಗ್ಳ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯಲ್ಲಿ ಗ್ರಾಮದ ಬಾರ್ಗಳಲ್ಲಿ ಹಗಲು ದರೋಡೆ ಶುರುವಾಗಿದೆ ಈಗಾಗಲೇ ಸರ್ಕಾರ ಮದ್ಯಕ್ಕೆ ಸಂಬಂಧಿಸಿದಂತೆ ಒಂದು ರೇಟ್ ನಿಗದಿ ಮಾಡಿದೆ ಆದರೆ ಇಲ್ಲಿ ಮದ್ಯದ ಬಾಟಲ್ ಮೇಲಿನ ರೇಟ್ಗಿಂತ ಇಪ್ಪತ್ತು ರೂಪಾಯಿ ಪೀಕುತ್ತಿರುವ ವಿಚಾರಗಳು ಹರಿದಾಡುತ್ತಿವೆ ಇದಕ್ಕೆ ಸಾಕ್ಷಿ ಎಂಬಂತೆ ಅಬಕಾರಿ ಕಾನೂನು ಪ್ರಕಾರ ಸಿಎಲ್ ಎರಡು ಮಳಿಗೆಯಲ್ಲಿ ಎಂಆರ್ಪಿ ರೇಟಿಗಿಂತ ಹೆಚ್ಚಿಗೆ ಮಾರಾಟ ಮಾಡುವ ಹಾಗಿಲ್ಲ ಈ ಸಂಬಂಧ ಗೌನಪಲ್ಲಿಯ ಬಾರ್ನಲ್ಲಿ ನಡೆಯುತ್ತಿರುವ ಅಕ್ರಮಕ್ಕೆ ಸಂಬಂಧಿಸಿದಂತೆ ರಿಯಾಲಿಟಿ ಚೆಕ್ ಮಾಡಲು ಹೋದಾಗ ಇನ್ನೂರ ಇಪ್ಪತ್ತು ರೂಪಾಯಿ ಇರೋ ಬಾಟಲ್ಗೆ ಇನ್ನೂರ ನಲವತ್ತು ರೂಪಾಯಿ ಪಡೆದುಕೊಂಡ ಬಾರ್ ಕ್ಯಾಶಿಯರ್ ಕಾರಣ ಕೇಳಿದಕ್ಕೆ ನಮ್ಮದು ಎಂಆರ್ಪಿ ಶಾಪ್ ಅಲ್ಲ ಎಂದು ಉತ್ತರ ನೀಡಿದರು ಸರ್ಕಾರ ನಿಗದಿಪಡಿಸಿರುವ ಬೆಲೆ ಕೇಳಿದರೆ ಬೇಜವಾಬ್ದಾರಿತನದ ಉತ್ತರ ನೀಡುತ್ತಿದ್ದಾರೆ

ಅಬಕಾರಿ ಇಲಾಖೆಗೆ ಪ್ರತಿ ತಿಂಗಳು ಇಂತಿಷ್ಟು ಮಾಮೂಲಿ ಹಣ ಕೊಡುವ ಬಾರ್ ಮಾಲೀಕರು ಹೀಗಾಗಿಯೇ ಸಿಕ್ಕ ಸಿಕ್ಕ ಬೆಲೆಗೆ ಮಾರಾಟ ಮಾಡುತ್ತಾ ಗ್ರಾಹಕರ ಜೀವಿಗೆ ಕತ್ತರಿ ಹಾಕುತ್ತಿದ್ದಾರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಂದಲೇ ಗ್ರಾಹಕರ ಲೂಟಿಗೆ ಶ್ರೀರಕ್ಷೆ ನೀಡಿದ್ದಾರೆ ಹೆಚ್ಚುವರಿ ಬೆಲೆಗೆ ಮಾರಾಟ ಮಾಡದೆ ಹೋದರೆ ಅಬಕಾರಿ ಇಲಾಖೆಗೆ ಮಾಮೂಲಿ ಹಣ ನೀಡಲು ಆಗೋಲ್ಲ ಶ್ರೀನಿವಾಸಪುರ ತಾಲೂಕಿನ ಪ್ರತಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಂದ ಅಬಕಾರಿ ಇಲಾಖೆಗೆ ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಮಾಮೂಲಿ ಹಣ ನೀಡುತ್ತಿರುವ ಆರೋಪ ಕೂಡ ಇದೆ ಬಾರ್ ಮಾಲೀಕರಿಂದಲೇ ಈ ಬಗ್ಗೆ ಬಹಿರಂಗ ಹೇಳಿಕೆ ನೀಡಿ ಅಬಕಾರಿ ಇಲಾಖೆ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದರು ಹರ್ಷವರ್ಧನ್ ಅಮೋಕ್ ಟಿವಿ ಶ್ರೀನಿವಾಸ್ಪುರ ಜಿಲ್ಲಾಧಿಕಾರಿಗಳು ಆರೋಗ್ಯಾಧಿಕಾರಿಗಳನ್ನ ಡಾಕ್ಟರ್ ಎಂಸಿ ಸುಧಾಕರ್ ನಡೆಸಿಕೊಂಡು ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತ ಹೇಳಿದವನಲ್ಲ ಒಂದು ವೇಳೆ ಅಧಿಕಾರಿಗಳಿಗೆ ಏನಾದರೂ ಬೆದರಿಕೆ ಹಾಕಿರೋ ಸಾಕ್ಷಿ ಇದ್ರೆ ಸಾಬೀತುಪಡಿಸಿ ಅಂತ ಮಾಜಿ ಶಾಸಕರಿಗೆ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ತಿರುಗೇಟ್ ನೀಡಿದ್ದಾರೆ ತಾಲೂಕಿನ ನಿಡಗುರುಕಿಯ ಮುನೇಶ್ವರ ಸ್ವಾಮಿ ದೇವಾಲಯದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಕಳೆದ ಎರಡು ವರ್ಷಗಳಿಂದ ಇಡೀ ಜಗತ್ತೇ ಕೊರೋನಾದಿಂದ ತತ್ತರಿಸುತ್ತಿದ್ದರೂ ಮೊದಲನೇ ಅಲೆಯಲ್ಲಿ ಕ್ಷೇತ್ರದ ಬಗ್ಗೆ ನೆನಪಿಲ್ಲದ ಮಾಜಿ ಶಾಸಕರು ಎರಡನೇ ಅಲೆಯಲ್ಲಿ ತಮ್ಮ ಕೈಯಿಂದ ಬಿಡಿಗಾಸನ್ನು ಹಾಕದೆ ದಾನಿಗಳು ನೀಡಿದ ಸಲಕರಣೆಗಳನ್ನು ಕ್ಷೇತ್ರದ ಸರ್ವರಿಗೂ ಬಳಕೆ ಮಾಡುವುದಕ್ಕೆ ಬಳಸಿಕೊಂಡಿದ್ದು ಉತ್ತಮವಾದ ಕೆಲಸವಾಗಿದೆ ನಾವು ಅದಕ್ಕೆ ಎಂದೆಂದಿಗೂ ಅಡ್ಡಿ ಮಾತುಗಳನ್ನಾಡಿಲ್ಲ ಅದು ಅಲ್ಲದೆ ಅವರು ರೂಪಿಸಿದ ಕಾರ್ಯಕ್ರಮಗಳಿಗೆ ಕೆಲವು ಅಧಿಕಾರಿಗಳನ್ನು ಹೋಗಬೇಡಿ ಎಂದು ಬೆದರಿಕೆ ಒಡ್ಡಿದ್ದೇನೆ ಎನ್ನುವುದು ಸರಿಯಲ್ಲ ಜೊತೆಗೆ ನಾನು ಕಿತ್ಕೊತೀರಾ ಕಿತ್ಕೊಂತಾರ ಕಿತ್ಕೊತಾರ ಅಂತ ಹೇಳ್ತಾರೆ ಇದಕ್ಕೆ ನಾನೇನು ಹೇಳ್ತೀನಿ ಈ ಕ್ಷೇತ್ರದ ಜನರ ಆಶೀರ್ವಾದ ಮಾಡಿ ನನಗೆ ಶಾಸಕರನ್ನು ಮಾಡಿದ್ದಾರೆ ಎರಡನೇ ಬಾರಿಗೂ ಕೂಡ ಆಯ್ಕೆ ಮಾಡಿದ್ದಾರೆ ಶಾಸಕರ ಕೆಲಸ ಸಾರ್ವಜನಿಕವಾಗಿ ಯಾರು ಭೂಗಳಿತನ ಮಾಡಿದ್ದಾರೆ ಆ ಜಮೀನುಗಳನ್ನು ತಾಲೂಕು ಆಡಳಿತ ಗಮನಕ್ಕೆ ತಂದಿದ್ದೇನೆ ಜಿಲ್ಲಾ ಆಡಳಿತ ಗಮನಕ್ಕೆ ತಂದಿದ್ದೇನೆ ಕರ್ನಾಟಕ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇನೆ ಈಗ ಜಿಲ್ಲಾಧಿಕಾರಿಗಳ ಮುಂದೆ ಆ ಕೆಲವು ಕಡತಗಳು ಇದ್ದಾವೆ ಈಗ ಜಿಲ್ಲಾಧಿಕಾರಿಗಳು ಇವ್ರದ್ದು ಕಿತ್ಕೊಳ್ತಾರೋ ಅಥವಾ ಇವ್ರ ಜಿಲ್ಲಾಧಿಕಾರಿಗಳದ್ದು ಕಿತ್ಕೊಳ್ತಾರೋ ಗೊತ್ತಿಲ್ಲ ಕಾದ್ ನೋಡ್ತೀವಿ ನಾವು ಕಾದ್ ನೋಡುವ ತಂತ್ರ ಅಷ್ಟೇ ನಾವು ನಮ್ಮ ಕೆಲಸ ಮಾಡಿದ್ದೀವಿ ಅದರ ಜೊತೆಗೆ ಇನ್ನೂ ಒಂದು ವಿಚಾರ ವಿದ್ಯೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ವಿದ್ಯೆ ನನಗೆ ಇಲ್ಲ ಅಂದರೆ ಕೂಡ ಯಾವ ವೇದಿಕೆಯಲ್ಲಿ ಯಾವ ಜಾಗದಲ್ಲಿ ಜನರ ಜೊತೆ ಹೇಗೆ ನಡ್ಕೊಬೇಕು ಹೇಗೆ ಆ ವೇದಿಕೆಗಳಲ್ಲಿ ಮಾತನಾಡಬೇಕು ಅನ್ನುವಂಥ ಸಭ್ಯತೆ ನನಗಿದೆ ಆ ಒಂದು ಸಂಸ್ಕಾರ ನನಗಿದೆ ಆದರೆ ನಿಮಗಿಲ್ಲ ನಿಮಗಿಲ್ಲ ಯಾಕೆಂದರೆ ವಿದ್ಯೆ 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 ಅಂತ ಮಾತಾಡ್ತಾರಲ್ಲ ಪ್ರತಿಯೊಂದು ಕಡೆ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ ಆ ವಿದ್ಯೆ ಬಗ್ಗೆ ಹೇಳಿದ್ದಾರೆ ಆದರೆ ನೀವು ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥ ವಿದ್ಯಾವಂತರು ಹುಲ್ಲುಬನ್ನಿ ಕರಾಬಲ್ಲಿ ಸರ್ಕಾರಿ ಜಾಗದಲ್ಲಿ ಒಂದು ಎಕರೆ ಇಪ್ಪತ್ತೈದು ಗುಂಟೆಯಲ್ಲಿ ನೀವು ನಲವತ್ತೆರಡು ನಿವೇಶನಗಳನ್ನು ವಿಂಗಡಣೆ ಮಾಡಿ ಹದಿನಾಲ್ಕು ಸೈಟ್ಗಳು ಎ ಒನ್ ಶೆಡ್ಯೂಲ್ ಚೌಡ್ರೆಡ್ಡಿ ಬಿ ಶೆಡ್ಯೂಲ್ ಬಾಲಾಜಿ ರೆಡ್ಡಿ ಸಿ ಶೆಡ್ಯೂಲು ನೀವು ಮಹನೀಯರು ಹದಿನಾಲ್ಕು ಸೈಟು ಯಾಕೆ ನಿಮ್ಗೆ ಗೊತ್ತಿರಲಿಲ್ವಾ ನಿಮಗೆ ವಿದ್ಯಾಭ್ಯಾಸ ಎಲ್ಲೋಗಿತ್ತು ವಿದ್ಯಾಭ್ಯಾಸ ಎಲ್ಲೋಗಿತ್ತು ನೀವೇ ಹೇಳಿದಿರಾ ಜಿಲ್ಲಾಧಿಕಾರಿಗಳ ಹತ್ರ ನೀವೇ ಒಂದು ಅರ್ಜಿ ಕೊಟ್ಟಿದ್ದೀರಾ ನಿಮ್ಮ ತಂದೆಯವರೇ ಕೊರೋನಾ ಕಾಲದಲ್ಲಿ ನನ್ನ ಹಿತೈಷಿಗಳು ಪಕ್ಷದ ಮುಖಂಡರುಗಳು ಕೊರೊನಾ ವಾರಿಯರ್ಸ್ಗೆ ಕಿಟ್ಗಳನ್ನು ನೀಡಿದ ಸಂದರ್ಭದಲ್ಲಿ ಚಿಲ್ಲರೆ ರಾಜಕಾರಣ ಮಾಡುತ್ತಿದ್ದಾರೆಂದು ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ಕಳೆದ ಎರಡು ದಿನಗಳ ಹಿಂದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾನಿಗಳು ನೀಡಿದ ಆಕ್ಸಿಜನ್ ಪ್ಲಾಂಟ್ಗಳನ್ನು ಉದ್ಘಾಟಿಸಿದ ಸಂದರ್ಭದಲ್ಲಿ ತಮ್ಮ ವಿರುದ್ಧ ಮಾಡಿದ್ದ ಈ ಹೇಳಿಕೆಯನ್ನ ನೀಡಿದ್ದು ಈ ರೀತಿ ಮಾತನಾಡುವುದು ಅವರಿಗೆ ಶೋಭೆ ತರುವ ವಿಚಾರವಲ್ಲವೆಂದರು ಹುಲ್ಲು ಬನ್ನಿ ಜಮೀನಿನಲ್ಲಿ ನಿವೇಶನಗಳನ್ನು ವಿಂಗಡಿಸಿ ಮಾರಾಟ ಮಾಡಿರುವ ನಿಮ್ಮ ತಂದೆ ನಿಮ್ಮ ಸಹೋದರ ಹಾಗೂ ನೀವು ಮುಗ್ಧ ಶಿಕ್ಷಕರಿಗೆ ಮಾರಾಟ ಮಾಡಿ ಕೋಟ್ಯಂತರ ರುಗಳನ್ನು ಕೊಳ್ಳೆ ಹೊಡೆದಿರುವ ಘನಂದಾರಿ ಕೆಲಸ ನಿಮ್ಮ ಧ್ಯೇಯಗೆ ಸಲ್ಲತಕ್ಕದ್ದು ಶಿಕ್ಷಕರು ಕೋರ್ಟ್ ಕಚೇರಿಗೆಂದು ಪ್ರಕರಣವನ್ನ ದಾಖಲಿಸಲು ಮುಂದಾದಾಗ ನಿಮ್ಮ ಹಲವು ಹಿಂಬಾಲಕರ ಮುಖಾಂತರ ಅವರಿಗೆ ಆಸೆ ಆಮಿಷ ಒಡ್ಡುವುದು ಹಾಗೂ ಬೆದರಿಕೆ ಒಡ್ಡುವುದು ನೊಂದ ನಿವೇಶನ ಖರೀದಿದಾರರು ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನಿವೇಶನ ಖರೀದಿಸಲೆಂದು ಕೂಡಿಟ್ಟ ಅಲ್ಪಸ್ವಲ್ಪ ಹಣದ ಜೊತೆಗೆ ತಮ್ಮ ವೇತನದ ಮೇಲೆ ಮಾಡಿರುವ ಸಾಲ ಚುಪ್ತಿಯಾಗಿದ್ದರೂ ತಮ್ಮ ಕನಸಿನ ಮನೆ ನಿರ್ಮಾಣ ಮಾಡಿಕೊಳ್ಳಲು ಸಾಧ್ಯವಾಗದೆ ಮನೋವೇದನೆಗೆ ಒಳಗಾಗುವ ರೀತಿ ಮಾಡಿದ್ದೀರಲ್ಲ ಇದೇನಾ ನಿಮ್ಮ ಉನ್ನತ ಶಿಕ್ಷಣ ನಿಮಗೆ ಕಲಿಸಿಕೊಟ್ಟಿದ್ದು ಎಂದು ಲೇವಡಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾರದಮ್ಮ ಸದಸ್ಯರುಗಳಾದ ಹನುಮಂತಪ್ಪ ಶ್ರೀನಿವಾಸ ರೆಡ್ಡಿ ಮಂಗಳಗೌರಿ ಶಂಕರಪ್ಪ ನಾಗರತ್ನಮ್ಮ ಗೋವರ್ಧನ್ ಮಂಜುನಾಥ್ ಮತ್ತಿತರು ಉಪಸ್ಥಿತರಿದ್ದರು ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ವಿಜಯಪುರ ತಾಲೂಕಿನ ಅಲಿಯಾಬಾದ್ ಬಳಿ ನಡೆದಂತಹ ಜಲ್ಲಿಕಲ್ಲು ಕ್ರಷರ್ನ ಬ್ಲಾಸ್ಟ್ ಸ್ಥಳಕ್ಕೆ ಗಣಿ ಸಚಿವ ಮುರುಗೇಶ್ ನಿರಾಣಿ ಭೇಟಿ ನೀಡಿದ್ದಾರೆ ಇದೇ ವೇಳೆ ಅಧಿಕಾರಿಗಳಿಂದ ಘಟನೆಯ ಮಾಹಿತಿ ಪಡೆದರು ನಂತರ ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ ಸಚಿವ ನಿರಾಣಿ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿ ಬ್ಲಾಸ್ಟಿಂಗ್ ನಡೆಯುತ್ತಿತ್ತು ಆಗ ಅದನ್ನ ಮೃತ ಮೋಹನ್ ಮೊಬೈಲ್ನಲ್ಲಿ ದೃಶ್ಯ ಸೆರೆ ಹಿಡಿಯುತ್ತಿದ್ದ ಆಗ ಬ್ಲಾಸ್ಟ್ನಿಂದ ಸಿಡಿದ ಕಲ್ಲು ಬಂದು ಬಡಿದಿದೆ ಅದೇ ರೀತಿ ಸಚಿನ್ ಹಾಗೂ ಗಿರೀಶ್ಗೆ ಬಡಿದಿದೆ ಮೂವರಿಗೆ ತೀವ್ರ ಗಾಯಗಳಾಗಿದ್ದವು ನಂತರ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೋಹನ್ ನಾಯಕ್ ಮೃತಪಟ್ಟಿದ್ದಾರೆ ಇನ್ನುಳಿದ ಇಬ್ಬರಿಗೆ ಚಿಕಿತ್ಸೆ ಮುಂದುವರೆದಿದೆ ಇನ್ನು ಕ್ರಷರ್ ಅಸೋಸಿಯೇಷನ್ ಎಲ್ಲರೂ ದುಡ್ಡು ಹಾಕಿ ಮೃತ ಮೋಹನ್ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ನೀಡುತ್ತಿದ್ದಾರೆ ಈ ಕುರಿತು ಸಿಎಂ ಜೊತೆ ಚರ್ಚಿಸಿ ರಾಜ್ಯ ಸರ್ಕಾರದಿಂದ ಮೋಹನ್ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಕೊಡಿಸುತ್ತೇನೆ ಅಲ್ಲದೆ ಗಾಯಾಳುಗಳ ಆಸ್ಪತ್ರೆ ವೆಚ್ಚವನ್ನ ಸರ್ಕಾರ ಭರಿಸುತ್ತೆ ಎಂದರು ಇನ್ನು ಈ ಕ್ರಷರ್ ಅಶೋಕ ಸಾವಳಗಿ ಮತ್ತು ರಮೇಶ ಕೌಟಗಿ ಎನ್ನುವವರಿಗೆ ಸೇರಿದ್ದಾಗಿದ್ದು ಇವರು ಮೈನಿಂಗ್ಗೆ ಪರವಾನಗಿ ಪಡೆದಿದ್ದಾರೆ ಆದರೆ ಪರವಾನಗಿ ಪಡೆದ ವ್ಯಾಪ್ತಿಯ ಮೀರಿ ಅಕ್ರಮ ಜಾಗದಲ್ಲಿ ನಿನ್ನೆ ಬ್ಲಾಸ್ಟ್ ಮಾಡಿದ್ದಾರೆ ಅಕ್ರಮ ಮೈನಿಂಗ್ ಕೂಡ ಮಾಡಿದ್ದಾರೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ಬಿಜಾಪುರದಲ್ಲಿ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು ಅಲ್ಲಿ ಅಶೋಕ್ ಸಾವಳಗಿ ಎನ್ನುವಂಥವರು ಮತ್ತು ರಮೇಶ್ ಕೌಟಗಿ ಎನ್ನುವಂಥವ್ರು ಅವರಿಬ್ಬರು ಲ್ಯಾಂಡ್ ಅಶೋಕ್ ಸಾವಳಗಿ ಅವರು ಆ ಮೈನಿಂಗನ್ನು ಮಾಡ್ತಿರುವಂಥ ವ್ಯಕ್ತಿ ನಂತರ ಇದು ಒಟ್ಟು ಒಂದು ನೂರ ನಲ್ವತ್ಮೂರು ಸರ್ವೆ ನಂಬರ್ದಲ್ಲಿ ಈ ಘಟನೆ ನಡೀತಾ ಇದೆ ಇದು ಈ ಏರಿಯಾ ಇನಾಪುರ್ ಏರಿಯಾದಲ್ಲಿ ಈ ಘಟನೆ ನಡೆಯುವಂಥದ್ದಲ್ಲಿ ಒಂದು ನೂರ ನಲ್ವತ್ಮೂರು ಸರ್ವೆ ನಂಬರ್ದಲ್ಲಿ ಬಾರ್ ಒಂದು ಬಾರ್ ಎರಡು ಬಾರ್ ಮೂರು ಹತ್ತು ಅನ್ನುವಂಥದ್ದು ಮೂರಿದೆ ಆ ಮೂರು ಲೈಸೆನ್ಸ್ ತೆಗೆದುಕೊಂಡಿರುವಂಥದ್ದು ಇದು ಪಕ್ಕದಲ್ಲೇ ಅದಕ್ಕೆ ಅಟ್ಯಾಚಾಗಿ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿರುವಂಥದ್ದು ಈ ಸರ್ವೆ ನಂಬರ್ದಲ್ಲಿ ಇವತ್ತು ಘಟನೆ ಆಗಿರುವಂಥದ್ದು ಈ ಘಟನೆಯಲ್ಲಿ ನಮ್ಮ ಇಲಾಖೆಯ ಮೈನ್ಸ್ ಆ್ಯಂಡ್ ಜಿಯಾಲಜಿಯ ಅಧಿಕಾರಿಗಳು ಮತ್ತು ರೆವಿನ್ಯೂ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಜಾಯಿಂಟಾಗಿ ಸರ್ವೆ ಮಾಡಿ ಇವತ್ತು ಆ ಪೇಪರ್ಗಳನ್ನು ವೆರಿಫಿಕೇಷನ್ ಇದ್ದಾರೆ ಆಲ್ಮೋಸ್ಟ್ ಈಗಾಗಲೇ ಏನು ಮೈನ್ಸ್ ಮಾಡ್ತಾಯಿದ್ರು ಅಶೋಕ್ ಸಾವ್ಡ್ಗೆ ಏನು ಈಗಾಗಲೇ ಅವ್ರಿಗೆ ಪೊಲೀಸ್ ಕಂಪ್ಲೇಂಟಾಗಿ ಎಫ್ ಐ ಆರ್ ಆಗಿದೆ ಆಮೇಲೆ ಪೂರ್ತಿ ಎಲ್ಲ ಪೇಪರ್ಗಳನ್ನು ವೆರಿಫಿಕೇಷನ್ ಮಾಡಿದ ಮೇಲೆ ಅವ್ರ ಮೇಲೆ ಮುಂದಿನ ಯಾವ ಕ್ರಮ ಕೈಗೋಬೇಕು ಅನ್ನೋವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಈ ಮೇಲ್ನೋಟಕ್ಕೆ ಇಲ್ಲಿ ಜಾಗದ ಮೇಲೆ ನೋಡಿದಾಗ ಅದು ಇಲ್ಲಿಗಲ್ಲಿ ಮೈನಿಂಗ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದ್ರೂ ಸರ್ವೆ ಮಾಡಿದ ಮೇಲೆ ಅವು ಯಾವ್ಯಾವ ಬಾರ್ಡರ್ ಎಲ್ಲೆಲ್ಲಿ ಬರ್ತೈತೆ ಅನ್ನೋ ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಡಿಸಿಷನ್ ತೊಗೊಳುವಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಮೋಹನ್ ನಾಯ್ಕ್ ಅನ್ನುವಂಥವ್ರು ಅಂದಾಜು ಮೂವತ್ತೈದು ವರ್ಷದ ಯುವಕ ಈ ಕೆಲಸ ಮಾಡೋ ಏನು ಬ್ಲಾಸ್ಟ್ ಆಗ್ತಾ ಇತ್ತು ಅಂದಾಜು ಒಂದು ನೂರು ನೂರ ಐವತ್ತು ಮೀಟರ್ ದೂರದಿಂದ ನಿಂತ್ಕೊಂಡು ಆ ವಿಡಿಯೋ ಮಾಡ್ತಾ ಯಾವ ರೀತಿ ಬ್ಲಾಸ್ಟ್ ಆಗ್ತದೆ ಅನ್ನೋವಂಥದ್ದನ್ನು ನೋಡಿಸಲಾಗಿ ಅಲ್ಲಿಂದ ಬ್ಲಾಸ್ಟ್ ಆಗಿ ಕಲ್ಲು ಮೇಲಿಂದ ಬಂದು ಹೆಡ್ ಆಗಿ ಸ್ಪಾಟ್ದಲ್ಲೇ ಎಕ್ಸ್ಪೈರ್ ಆಗಿದ್ದಾರೆ ಅನ್ನುವಂಥದ್ದು ಈ ಘಟನೆದಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಶ್ರವಣ ಮತ್ತು ಸಚಿನ್ ಅನ್ನುವಂಥವ್ರು ಇಬ್ಬರು ಅವರು ಗಾಯಗಳಾಗಿದ್ದಾರೆ ಹಾಸ್ಪಿಟಲ್ನಲ್ಲಿ ಎಡ್ಮಿಟ್ ಮಾಡಿದ್ದಾರೆ ಅವ್ರಿಗೊಂದು ಒಳ್ಳೆಯ ಚಿಕಿತ್ಸೆ ಕೊಟ್ಟು ಅವ್ರು ನೋಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಈ ರೀತಿ ಘಟನೆಗಳು ಆಗಬಾರ್ದು ಸಾಕಷ್ಟು ಸೇಫ್ಟಿಗಳನ್ನು ತಗೊಂಡು ಡಿ ಜಿ ಎಮ್ ಎಸ್ ಲೈಸೆನ್ಸ್ ತಗೊಂಡು ಇಂಥ ಘಟನೆಗಳು ಆಗಬಾರ್ದು ಅದಕ್ಕೆ ಟ್ರೈನಿಂಗ್ ಕೊಡಬೇಕು ಅನ್ನೋದ್ರ ಸಲಾಗಿ ನಾವು ನಮ್ಮ ಇಲಾಖೆಯಿಂದ ಸ್ಕೂಲ್ ಆಫ್ ಮೈನಿಂಗನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಬಳ್ಳಾರಿಯಲ್ಲಿ ಈಗಾಗಲೇ ಐವತ್ತು ಎಕರೆ ಜಾಗದಲ್ಲಿ ಈ ಸ್ಯಾಂಡ್ ಮೈನಿಂಗಿಂದ ಹಿಡಿದು ಗೋಲ್ಡ್ ಮೈನಿಂಗ್ವರೆಗೆ ನಮ್ಮಲ್ಲಿ ಭಾಳ ಅವೈಜ್ಞಾನಿಕವಾಗಿ ಮೈನನ್ನು ಮಾಡ್ತಾ ಇದ್ದಾರೆ ಮೊದಲಿಂದನೂ ಇವತ್ತು ನೀನು ನಡೆಯುವಂಥದ್ದಲ್ಲ ಇದು ಎಪ್ಪತ್ತು ವರ್ಷದಿಂದ ಸ್ವತಂತ್ರ ಚಿಕ್ಕಾಗಿನಿಂದನೂ ಸಹಿತ ಇಲ್ಲಿಗೆಲ್ಲ ಮೈನಿಂಗ್ಗಳನ್ನ ನಡ್ಕೋದು ಬರ್ತಾಯಿದೆ ಮುಂದೆ ರೀತಿಯಿಂದ ಸೈಂಟಿಫಿಕ್ ಆಗಿ ಯಾರಿಗೆ ಸಾರ್ವಜನಿಕರು ತೊಂದರೆ ಆಗಲಾರದಂತೆ ಮತ್ತೆ ಈ ರೀತಿ ಘಟನೆಗಳ ನಡೀಲಾರದಂತೆ ಅವ್ನು ಮಾಡುವಂಥದ್ರ ಕಡೆ ನಮ್ಮ ಸರ್ಕಾರ ಇಲಾಖೆ ಗಮನ ಹರಿಸ್ತಾ ಇದೆ ವಿಜಯ್ ಚಿನ್ನಗುಂಡಿ ಅಮೋಕ್ ಟಿವಿ ವಿಜಯ್ ಪುರ ಇದಿಷ್ಟೇ ಸುದ್ದಿ ಮಧ್ಯಾಹ್ನದ ವಿಶೇಷ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ